ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ದೀಪಕ್ಸ್ ಕಿಚನ್ ಗೆ ಸ್ವಾಗತ ಸುಸ್ವಾಗತ. ಈ ವಾರ ಎಂತದ್ದು ಗೊತ್ತಾ? ಒಂದು ಅದ್ಭುತವಾದ ರೆಸಿಪಿ. ಅದ್ ಯಾವುದು ಅಂತ ಹೇಳ್ತೀರಾ? ಅದ್ಭುತವಾದ ಸಿಂಪಲ್ ಆಗಿ ಮಾಡತಕ್ಕಂತ ಒಂದು ಚಿಕನ್ ಫ್ರೈ. ಎಷ್ಟು ಈಸಿ ಗೊತ್ತಾ? ಇದು ಯಾವುದೇ ರೀತಿ ಹೊರಗಡೆಯಿಂದ ಆದ್ರೂ ಮಸಾಲಾ ಪೌಡರ್ ಮಾಡಂಗಿಲ್ಲ. ಆ ಒಂದು ಮಸಾಲಾ ಪೌಡರ್ನ ಸಹ ನಾನು ಮನೆಯಲ್ಲೇ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ಮಾತ್ರ ತುಂಬಾ ಈಸಿ ಇರುತ್ತೆ, ಮತ್ತು ಅಷ್ಟೇ ಟೇಸ್ಟಿಯಾಗಿ ಸಹ ಇರುತ್ತೆ. ನಾನು ಹೇಳ್ತೀನಲ್ಲ, ಎಲ್ಲರೂ ಈವನ್ ಬಿಗಿನರ್ಸ್ ಸಹ ಇದನ್ನು ಮಾಡ್ಬೋದು. ಅಷ್ಟು ಸುಲಭ, ಮತ್ತು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗಾದರೆ ನಡೀರಿ, ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ಏನು ಮಾಡಬೇಕಾಗತ್ತೆ, ಒಂದು ಪ್ಯಾನನ್ನು ಸ್ವಲ್ಪ ತಳ ದಪ್ಪ ಇರತಕ್ಕಂಥ ಪ್ಯಾನನ್ನು ತಗೊಳ್ಳಿ. ಈ ಪ್ಯಾನನ್ನು ಬಿಸಿ ಮಾಡೋಕ್ಕಿಡಿ. ಫ್ಲೇಮನ್ನು ಏನು ಮಾಡಬೇಕಾಗತ್ತೆ, ಲೋ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಅರ್ಧ ಟೀಸ್ಪೂನಷ್ಟು ಸೋಂಪು, ಮತ್ತು ಇಲ್ಲಿ ನೋಡ್ಬೋದು ಜಾವಿತ್ರಿ ಒಂದು ಎರಡು ಹೆಸಳು, ಒಂದು 4-5 ಲವಂಗ, ಚಕ್ಕೆ 1/2 ಇಂಚು, 1-4 ಏಲಕ್ಕಿ, 1.5 ಟೇಬಲ್ಸ್ಪೂನ್ ಅಷ್ಟು ಧನಿಯಾ. ಈಗ ಇವನ್ನೆಲ್ಲ ಲೋ ಫ್ಲೇಮಲ್ಲ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸುಮಾರು 1-2 ನಿಮಿಷ ಆಗಿದೆ, ಒಂದು ಒಳ್ಳೆ ಘಮ ಬರಕ್ಕೆ ಶುರು ಆಗಿದೆ. ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಇಲ್ಲಿ ನಾನು 2 ಪ್ರಭೇದದ ಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದೊಂದು ಗುಂಟೂರು ಮೆಣಸಿನಕಾಯಿ, ಇನ್ನೂ ಒಂದು ನಮ್ಮ ಬ್ಯಾಡ್ಗೆ ಮೆಣಸಿನಕಾಯಿ. ಬ್ಯಾಡ್ಗೆ ಕಲರ್ಗೋಸ್ಕರ, ಗುಂಟೂರು ಬಂದ್ಬಿಟ್ಟು ಖಾರಕ್ಕೋಸ್ಕರ. ಇದು ನಿಮ್ಮ ಖಾರಕ್ಕೆ ತಕ್ಕಷ್ಟಾಗಿ ನೀವು ಹಾಕೋಬಹುದು. ಈಗ ಚೆನ್ನಾಗಿ ಇದು ಕ್ರಿಸ್ಪ್ ಆಗೋವರೆಗೂ ನಾವು ಹುರಿಬೇಕಾಗತ್ತೆ. ಇದೆಲ್ಲ ಕರೆಕ್ಟಾಗಿ ಹುರಿಯೋದಕ್ಕೆ ಆ ಲೋ ಫ್ಲೇಮ್ 3-4 ನಿಮಿಷ ತಾಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಇದೆಲ್ಲ ಒಳ್ಳೆ ಕ್ರಿಸ್ಪ್ ಆಗೋಣ ಹುರಿದಿದೆ. ನೋಡಿ, ಕಲರ್ ಸಹ ಎಲ್ಲ ಚೇಂಜ್ ಆಗಿದೆ. ಇಷ್ಟು ಮಾತ್ರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡುವ. ಇದನ್ನು ಚಂದ ತಣ್ಣಗಾದ ನಂತರ ಇದನ್ನು ಒಂದು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಬರುವ. ಆಹಾಹಾ, ನೋಡಿದ್ರಲ್ಲ, ಈ ಒಂದು ಮಸಾಲೆ ಪೌಡರ್ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿ, ಈ ಲೆವೆಲ್ ಸ್ವಲ್ಪ ಈ ರೀತಿ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ತೆಗೆದಿಟ್ಕೊಂಡು, ಇವಾಗ ಇದೇ ಪ್ಯಾನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು 3-4 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚಂದ ಕಾದಿದೆ. ಇದರಲ್ಲಿ ಶಾಹಿ ಜೀರಾ ಅಂದರೆ 1/2 ಟೀಸ್ಪೂನ್ ಅಷ್ಟು ಈ ಶಾಹಿ ಜೀರಾನ ಹಾಕ್ಕೊಳ್ತೇನೆ. ಅದರೊಟ್ಟಿಗೆ 100 ಗ್ರಾಮ್ ಅಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಹಾಗೆ 2 ಹೆಸಳು ಕರಿಬೇವಿನ ಸೊಪ್ಪು. ಈಗ ಇದು ಈರುಳ್ಳಿ ಅಂತಕ್ಕಂಥದ್ದೇನಿದೆ, ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಸಾಟೆ ಮಾಡಬೇಕು. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅಂತ ಹೇಳಿದ್ರೆ ಸರಿ ಸುಮಾರು 4-5 ನಿಮಿಷ ತಗೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲಿ. ಸೊ ಆದರೂ ಚಿಂತೆ ಇಲ್ಲ, ನಮಗೊಂದು ಒಳ್ಳೆ ಟೆಕ್ಸ್ಚರ್ ಬೇಕು ಅಂತ ಹೇಳಿದ್ರೆ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರಿಲೇಬೇಕು. ನೀವು ಹೈ ಫ್ಲೇಮಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮಿಕ್ಸ್ ಮಾಡ್ತಾನೆ ಇರಿ, 1-2 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ. ನೋಡಿ, ಸ್ಮಾಲ್ ಟ್ರಿಕ್, ಇದು ಜಲ್ದಿ ಕುಕ್ ಆಗೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಇದು ಆನಿಯನ್ಸ್ ಜಲ್ದಿ ಕುಕ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಈರುಳ್ಳಿ ಎಲ್ಲ ಪರ್ಫೆಕ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನೋಡಿ, ಇಷ್ಟ ಆದರೆ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 1.5 ಟೀಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಸಹ ಹೋಗಿದೆ. ಇದರಲ್ಲಿ 1/4 ಕೆಜಿಯಷ್ಟು ಚಿಕನ್ ಅನ್ನು ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಇಟ್ಟಿದ್ದೆ. ಸೊ ಈಗ ಈ ಚಿಕನ್ ಅನ್ನು ಹಾಕೊಳ್ತೇನೆ. ನೋಡಿ, ಈಗ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಫ್ಲೇಮನ್ನು ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೋಬಹುದು. ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಈ ಚಿಕನ್ ಏನಿದೆ ಅಲ್ಲ, ಈ ಚಿಕನ್ ಸ್ಪಾಟ್ಸ್ ಏನಿದೆ, ಈ ಚಿಕನ್ ಮೇಲ್ಗಡೆ ಸ್ವಲ್ಪ ರೆಡ್ಡಿಶ್ ಕಲರ್ ಬರಬೇಕು. ಅದನ್ನೇ ಮಿಲಾಡ್ ಎಫೆಕ್ಟ್ ಅಂತ ಕರೀತಾರೆ. ಆ ಮಿಲಾಡ್ ಎಫೆಕ್ಟ್ ಬರೋವರೆಗೂ ನಾವು ಚಿಕನನ್ನು ಆ ಹೈ ಫ್ಲೇಮ್ಗೆ ಕುಕ್ ಮಾಡಬೇಕು. ಈ ಮಿಲಾಡ್ ಎಫೆಕ್ಟ್ ಬರೋ ಟೈಮಲ್ಲಿ ಏನು ಮಾಡಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ನೀವು ಲಿಡ್ಡನ್ನು ಕ್ಲೋಸ್ ಮಾಡುವ ಹಾಗೆ ಇಲ್ಲ. ನೋಡಿ ಸ್ನೇಹಿತರೆ, ಈಗ ಈ ಚಿಕನ್ ಅಂತಕ್ಕಂಥದ್ದು ಎಲ್ಲ ನೀರು ಮತ್ತು ಆಯಿಲ್ ಎಲ್ಲ ಯೂಸ್ ಔಟ್ ಮಾಡಿದೆ. ಈ ಆಯಿಲ್ ಅಂತಕ್ಕಂಥದ್ದು ಏನಿದೆ, ಚಿಕನ್ನ ಫ್ಯಾಟ್, ಈ ಫ್ಯಾಟ್ ಎಲ್ಲ ಕರಿಗಿದೆ. ಇದು ನೋಡಿ, ಒಳ್ಳೆ ಕುಕ್ ಆಗಿದೆ, ಚಿಕನ್ ಮೇಲೂ ಸಹ ಎಲ್ಲ ರೆಡ್ ಸ್ಪಾಟ್ಸ್ ಎಲ್ಲ ಬಂದಿದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ. ನಾವು ಇಲ್ಲಿ ಆಗಲೇ ಮಾಡ್ಕೊಂಡಿದ್ವಲ್ಲ, ಈ ಪೌಡರನ್ನು ಇದರಲ್ಲಿ ಹಾಕ್ಕೊಂಡ್ಬಿಡುವ. ಈಗ ಮೊದಲನೇದಾಗಿ ನೀವೇನು ಮಾಡ್ಬೇಕಾಗತ್ತೆ, ಫ್ಲೇಮನ್ನು ಲೋ ಮಾಡ್ಕೊಳ್ಳಿ, ಮತ್ತು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು.
ನಾವು ಸ್ವಲ್ಪ ಚಿಕನ್ ಮ್ಯಾರಿನೇಷನ್ಗೂ ಸ್ವಲ್ಪ ಹಾಕಿದ್ವಿ, ಆನಿಯನ್ಸ್ಗೂ ಹಾಕಿದ್ವಿ. ಸೊ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ಈಗ ಒಮ್ಮೆ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡುವ. ನೆನಪಿರಲಿ, ಇದು ಮಾಡಬೇಕಂತ ಹೇಳಿದ್ರೆ ನಿಮಗೆ ಫ್ಲೇಮ್ ಅಂತಕ್ಕಂಥದ್ದು ಲೋ ಇರಲಿ. ಯಾಕಂತ ಹೇಳಿದ್ರೆ ಮಸಾಲೆ ಸ್ಪೈಸಸ್ ಎಲ್ಲ, ಈ ಸ್ಪೈಸ್ ಪೌಡರ್ ಏನಿರುತ್ತಲ್ವ, ಇದೆಲ್ಲ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಏನು ಪರ್ಫೆಕ್ಟ್ ಆಗಿದೆ, ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡಿದೆ. ಸೊ ಈಗ ಇನ್ನು ಚಿಕನ್ ಕುಕ್ ಆಗಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡುವ, ಇದರಲ್ಲಿ ಒಂದು 50-70 ml ಅಷ್ಟು ನೀರನ್ನು ಹಾಕೊಳ್ಳುವ. ಈಗ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷದ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಡು. ನೋಡ್ತಿರಲ್ಲ ಸ್ನೇಹಿತರೆ, ಈಗ ಸರಿ ಸುಮಾರು ಒಂದು 3-4 ನಿಮಿಷ ಆಗಿದೆ. ಲಿಡ್ಡನ್ನು ಓಪನ್ ಮಾಡ್ಕೊಳ್ತೇನೆ. ನೋಡಿ ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈ ಚಿಕನ್ ಇನ್ನೂ ಸ್ವಲ್ಪ ಕುಕ್ ಆಗಬೇಕು. ಸೊ ಈಗೇನು ಮಾಡುವ, ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಸ್ತೂರಿ ಮೇಥಿ. ಈ ಕಸ್ತೂರಿ ಮೇಥಿನ ಒಂದು ಸ್ವಲ್ಪ ಅರೌಂಡ್ ಒಂದು 2 ಪಿಂಚ್ ಅಷ್ಟು ನಾನು ಹಾಕ್ಕೊಳ್ತೇನೆ. ಹಾಗೆ ಇನ್ನೊಂದೆರಡು ಹೆಸರಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿಬಿಟ್ಟು ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಸೊ ಈಗ ಎಲ್ಲ ಚಿಕನ್ ಬೇಯಬೇಕು, ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನನಗೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಕನ್ಸಿಸ್ಟೆನ್ಸಿ. ಸೊ ಹಾಗಾಗಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ನನ್ನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗೋವರೆಗೂ ನಾನು ಇದನ್ನು ಕುಕ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಇದು ಪರ್ಫೆಕ್ಟಾಗಿ ಆಗಿದೆ. ನಮ್ಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಆಹಾಹಾ, ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡಿ ಅಷ್ಟು ಈರುಳ್ಳಿ ಸಹ ಗ್ರೇವಿ ಜೊತೆ ಕಂಪ್ಲೀಟಾಗಿ ಮೆಲ್ಟ್ ಆಗಿಬಿಟ್ಟಿದೆ. ಒಂದೊಳ್ಳೆ ಟೇಸ್ಟ್, ಒಂದೊಳ್ಳೆ ಪರಿಮಳ. ಅಕ್ಕಪಕ್ಕದ 3-4 ಮನೆಯವರೆಗೂ ಬರ್ತದೆ ಕಣ್ರಿ, ಅಷ್ಟು ಒಳ್ಳೆ ಪರಿಮಳ ಅನ್ನೋದು ಬರ್ತಾ ಇದೆ. ನೋಡಿ ನನಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈಗ ಈ ಸಿಂಪಲ್ ಚಿಕನ್ ಫ್ರೈ ಅಂತಕ್ಕಂಥದ್ದು ರೆಡಿ ಆಗಿದೆ. ಇಷ್ಟೇ ನೋಡಿರಲ್ಲ ಎಷ್ಟು ಸುಲಭ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಅಂದ್ಬಿಟ್ಟು ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ರೀತಿ ಟ್ರೈ ಮಾಡಿ ನೋಡಿ. ನಾನು ಗ್ಯಾರಂಟಿ ಕೊಡ್ತೀನಿ 100%ಗೆ 100% ಬಂದೇ ಬರುತ್ತೆ ಕಣ್ರಿ. ಅಷ್ಟೇ ಈ ರೀತಿ ಮಾಡಿ ನೋಡಿ, ಮತ್ತೆ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಮತ್ತೆ ಮತ್ತೆ ಇದೇ ತರ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.